ಚಕೋರ 161ರ ಮಿತ್ರ ಬಳಗಕ್ಕೆ ಮೈ ಸತೀಶ್ ಕುಮಾರ್ ಮಾಡುವ ಹೊತ್ಪೂರ್ವಕ ನಮಸ್ಕಾರಗಳು. ಚಕೋರ ಕವಿ ಕಾವ್ಯ ವಿಚಾರ ವೇದಿಕೆ ಕೋಲಾರಕ್ಕೆ ಸುಸ್ವಾಗತ. ಈ ವಾರದ ವ್ಯಕ್ತಿ ಕನ್ನಡ ನಾಡು ಕಂಡ ಪ್ರೇಮದ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು. ಅಪ್ಪಟ ಸ್ವಾಭಿಮಾನಿ, ಕಡುಬಡತನದಲ್ಲೂ ದಾಂಪತ್ಯದ ಸವಿಯನ್ನು ಉಂಡವರು. ಸರಳ ಜೀವನಕ್ಕೆ ಅವರೊಂದು ಮಾದರಿ. ಪ್ರಾಮಾಣಿಕತೆಯ ಪ್ರತಿರೂಪವೇ ಆಗಿದ್ದ ಕೆ ಎಸ್ ನರಸಿಂಹಸ್ವಾಮಿ ಅವರು ತುಂಬು ಜೀವನವನ್ನು ನಡೆಸಿದವರು. ಕೆ ಎಸ್ ನರಸಿಂಹಸ್ವಾಮಿ ಅವರ ರಾಯರು ಬಂದರು ಮಾವನ ಮನೆಗೆ ಹಾಡನ್ನು ಆಲಿಸದ ಕನ್ನಡಿಗನೇ ಇಲ್ಲವೆಂದರೆ ಅತಿಶಯೋಕ್ತಿ ಆಗಲಾರದು. ಎಷ್ಟೋ ದಿನಗಳವರೆಗೆ ನಮಗೆ ಅದು ಜನಪದ ಗೀತೆಯೋ ಅಥವಾ ಭಾವಗೀತೆಯೋ ಎಂಬುದೇ ತಿಳಿದಿರಲಿಲ್ಲ. ಅಷ್ಟು ಜನಪ್ರಿಯವಾಗಿತ್ತು. ರತ್ನಮಾಲ ಪ್ರಕಾಶ್ ಹಾಗೂ ಉಳಿದ ಭಾವಗೀತ ಹಾಡುಗಾರರ ಅವರ ಧ್ವನಿಯಲ್ಲಿ ಮೂಡಿ ಬಂದ ಭಾವಗೀತೆಗಳು ಕೇಳುಗನ ಹೃದಯವನ್ನು ತಟ್ಟದೇ ಇರುತ್ತಿರಲಿಲ್ಲ. ಒಂದಿಷ್ಟು ಮಾಹಿತಿ ನಿಮ್ಮ ಅರಿವಿನ ಕಣಜಕ್ಕೆ. ಹಾಗಾದರೆ ಬನ್ನಿ, ಕೆ ಎಸ್ ನರಸಿಂಹಸ್ವಾಮಿಯವರ ಜೀವನ ಪಯಣದ ಜೊತೆಗೆ ನನ್ನ ಕಿರುಪ್ರಯತ್ನದೊಂದಿಗೆ. ಕನ್ನಡ ಸಾಹಿತ್ಯ ನವೋದಯದ ಆಗಸದಲ್ಲಿ ಮಿಂಚಿದ ನಕ್ಷತ್ರ ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿಯವರು 1915 ಜನವರಿ 26ರಂದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನನ. ತಂದೆ ಸುಬ್ಬರಾಯ, ತಾಯಿ ಹೊಸಹೊಳಲು ನಾಗಮ್ಮನವರು. ಇವರ ಮೊದಲ ಕವನ ಸಂಗ್ರಹವೇ ಮೈಸೂರು ಮಲ್ಲಿಗೆ. 1943ರಲ್ಲಿ ಅರಳಿದ ಈ ಮಲ್ಲಿಗೆ ಇಂದಿಗೂ ಬಾಡಿಲ್ಲ, ತನ್ನ ಸುಗಂಧ ಕಳೆದುಕೊಂಡಿಲ್ಲ. ಕರ್ನಾಟಕದ ಎಲ್ಲ ರಸಿಕ ಮನಗಳಿಗೂ ಕೆ ಎಸ್ ನರಸಿಂಹಸ್ವಾಮಿಯವರ ಈ ಮೈಸೂರು ಮಲ್ಲಿಗೆ ತಂಪು ಸೂಸುತ್ತಿದೆ, ತಂಪನ್ನು ಎರೆಯುತ್ತಿದೆ. ಕನ್ನಡ ಕಾವ್ಯ ಸಂಕಲನದ ಮರುಮುದ್ರಣದಲ್ಲಿ ದಾಖಲೆಯನ್ನೂ ನಿರ್ಮಿಸಿದೆ. ಶಿಲಾಲತೆ, ದೀಪದ ಮಲ್ಲಿ, ಐರಾವತ, ಉಂಗುರ, ಇರುವಂತಿಕೆ, ತೆರೆದ ಬಾಗಿಲು, ಮಲ್ಲಿಗೆಯ ಮಾಲೆ, ಮನೆಯಿಂದ ಮನೆಗೆ, ಉಪವನ, ಮಾರಿಯ ಕಲ್ಲು, ಮೋಹನಲಾಲಿ, ಸುಬ್ರಹ್ಮಣ್ಯ ಭಾರತಿ, ಮೀಡಿಯಾ ಮುಂತಾದವುಗಳು ಕೆ ಎಸ್ ನರಸಿಂಹಸ್ವಾಮಿಯವರ ತೋಟದಲ್ಲಿ ಅರಳಿದ ಮಲ್ಲಿಗೆಗಳು. ಇವರ ಮೊದಲ ಕವನ ಸಂಕಲನ ಶ್ರೀಯುತ ನಾಗಾಭರಣ ಅವರ ನಿರ್ದೇಶನದಲ್ಲಿ ಮೈಸೂರು ಮಲ್ಲಿಗೆ ಚಲನಚಿತ್ರವಾಗಿ ಜನರನ್ನು ಸಹಜಮಾಲೆಯ ಬನಿಯಲ್ಲಿ ಅದ್ಭುತ ಕಾವ್ಯದ ಪರಿಣಾಮ ತರುವುದು ಸಾಧ್ಯ ಎಂದು ತೋರಿಸಿಕೊಟ್ಟವರು ಕೆ ಎಸ್ ನರಸಿಂಹಸ್ವಾಮಿಯವರು. ನಿರಾಸೆ ಬದುಕಿನ ಅರ್ಥವಲ್ಲ ಎನ್ನುವ ಈ ಕವಿ ಬದುಕಿನಲ್ಲಿ ಪ್ರೀತಿ ಇಟ್ಟವರು, ಬದುಕಿನಲ್ಲಿ ಪ್ರೀತಿ ಹುಟ್ಟಿಸುವ ಕಾವ್ಯವನ್ನು ಬರೆದವರು. 1990ರಲ್ಲಿ ಮೈಸೂರಿನಲ್ಲಿ ನಡೆದ 60ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ದೇವರಾಜ ಬಹದ್ದೂರು ಬಹುಮಾನ, ಮೈಸೂರು ರಾಜ್ಯ ಸಂಸ್ಕೃತಿ ಪ್ರಸಾದ ಬಹುಮಾನ, ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ. 1978ರಲ್ಲಿ ಕೇರಳದ ಕುಮಾರ ಆಶಾನ್ ಪ್ರಶಸ್ತಿ, 1995ರಲ್ಲಿ ದುಂಡು ಮಲ್ಲಿಗೆಗೆ ಪಂಪು ಪ್ರಶಸ್ತಿ ಒಲಿದಿವೆ. ಕೆ ಎಸ್ ನರಸಿಂಹಸ್ವಾಮಿಯವರು 27ನೇ ಡಿಸೆಂಬರ್ 2003ರಲ್ಲಿ ನಮ್ಮನ್ನು ಅಗಲಿದ್ದಾರೆ. ಶುಭವಾಗಲಿ, ಈ ಮಾಲಿಕೆ ಹೆಚ್ಚು ಜನಪ್ರಿಯವಾಗಲಿ, ನೇಪಥ್ಯದ ಶ್ರಮಕ್ಕೆ ಒಂದಿಷ್ಟು ಸಾರ್ಥಕ ಭಾವನೆ ಮೂಡಲಿ ಎಂಬುದು ನಮ್ಮೆಲ್ಲರ ಆಶಯ. ನಮಸ್ಕಾರಗಳೊಂದಿಗೆ.